ಸಿನಿಮಿಯ ರೀತಿಯಲ್ಲಿ ನೆಲಕ್ಕುರುಳಿದ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕೊಂಡೊಯ್ಯುತ್ತಿದ್ದ ಟ್ರಾಕ್ಟರ್ ಪ್ರಾಣಾಪಾಯದಿಂದ ಪಾರಾದ ಐದಕ್ಕೂ ಹೆಚ್ಚು ಸಾರ್ವಜನಿಕರು ಹೌದು ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣ ಹೃದಯ ಭಾಗವಾದ ಮಂದಗೆರೆ ರಸ್ತೆಯ ಕೆಂಪೇಗೌಡ ವೃತ್ತದಲ್ಲಿ ಟ್ರಾಕ್ಟರ್ಗೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನು ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಮಂದಗೆರೆ ರಸ್ತೆಯ ಕೆಂಪೇಗೌಡ ವೃತ್ತದಲ್ಲಿ ನೋಡ ನೋಡುತ್ತಿದ್ದಂತೆಯೇ ಕಬ್ಬು ನೆಲಕ್ಕೆ ಉರುಳಿತು ಅದೃಷ್ಟವಶಾತ್ ಕಬ್ಬು ಕೆಳಗೆ ಬೀಳುವ ಕೆಲವೇ ಸೆಕೆಂಡ್ಗಳ ಅಂತರದಲ್ಲಿ ದ್ವಿಚಕ್ರ ವಾಹನಗಳ ಸವ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಮತ್ತು ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲೆಳೆಯ ಅಂತರದಲ್ಲಿ ಕಬ್ಬಿನ ರಾಶಿಯ ಕೆಳಗೆ ಸಿಕ್ಕಿಕೊಳ್ಳದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆ ನಡೆದ ಕೆಲವೇ ಸೆಕೆಂಡುಗಳಲ್ಲಿಯೇ ಸುದ್ದಿ ತಿಳಿದ ತಕ್ಷಣ ಕಿಕ್ಕೇರಿ ಠಾಣೆಯ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡುರಸ್ತೆಯಲ್ಲೇ ಬಿದ್ದಿದ್ದ ಕಬ್ಬನ್ನು ತೆರವುಗೊಳಿಸಿ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಅಡೆತಡೆಯಾಗದಂತೆ ಮಳೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದರು